ರಾಜ್ಯದಲ್ಲಿ ಕೊರೋನಾ ಅಭರ ಮುಂದುವರೆದಿದ್ದು ಮಾಜಿ ಶಾಸಕರೊಬ್ಬರು ಮಹಾಮಾರಿಗೆ ಬಲಿಯಾಗಿದ್ದಾರೆ. ಭದ್ರಾವತಿಯ ಮಾಜಿ ಶಾಸಕ ಅಪ್ಪಾಜಿ ಗೌಡರು ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪಾರ ಜನಮನ್ನಣೆ ಗಳಿಸಿದ್ರು. 67 ವರ್ಷ ವಯಸ್ಸಿನ ಅಪ್ಪಾಜಿ ಗೌಡರು ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಹಲವೆಡೆ ತಮ್ಮದೇ ಶೈಲಿಯಲ್ಲಿ ಜನಸೇವೆಯಲ್ಲಿ ಗುರುತಿಸಿಕೊಂಡಿದ್ರು. ಜೆಡಿಎಸ್ ಮಾಜಿ ಶಾಸಕರ ಸಾವಿನಿಂದ ಲಕ್ಷಾಂತರ ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸಾಮ್ರಾಜ್ಯವೊಂದು ಪತನವಾಗಿರುವ ನೋವು ಭದ್ರಾವತಿಯ ಜನರಲ್ಲಿ ಕಾಡುತ್ತಿದೆ. ಈ ಹಿಂದೆ ಅಪ್ಪಾಜಿ ಗೌಡ ಅವರಿಗೆ 2 ಬಾರಿ ಹೃದಯ ಶಸ್ತ್ರಚಿಕಿತ್ಸೆಯಾಗಿತ್ತು. ಇತ್ತೀಚೆಗೆ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿ ಕಳೆದ 2 ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಪ್ಪಾಜಿ ಗೌಡರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾಜಿ ಶಾಸಕರ ಮರಣೋತ್ತರ ಪರೀಕ್ಷೆಯಲ್ಲಿ COVID-19 ಸೋಂಕು ದೃಢಪಟ್ಟಿದೆ. ಭದ್ರಾವತಿಯ ಜನಪ್ರಿಯ ನಾಯಕ ಮಾಜಿ ಶಾಸಕರ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಸಹಸ್ರಾರು ಅಭಿಮಾನಿಗಳು ಬೆಳಿಗ್ಗೆಯಿಂದ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟರೂ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಸಾವಿರಾರು ಅಭಿಮಾನಿಗಳು ಜನಮೆಚ್ಚಿದ ನಾಯಕನ ಅಂತಿಮ ದರ್ಶನಕ್ಕೆ ತಂಡೋಪತಂಡವಾಗಿ ಆಗಮಿಸಿದ್ದಾರೆ. ಅಪ್ಪಾಜಿ ಗೌಡರ ದರ್ಶನಕ್ಕೆ ಮನೆಯ ಮುಂದೆಯೇ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು 0.5 ಕಿಲೋಮೀಟರ್ ದೂರದವರೆಗೆ ಕ್ಷೇತ್ರದ ಜನ ಸೇರಿದ್ದು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಇಂದು ಸಂಜೆಗೆ ಕೋವಿಡ್ ನಿಯಮದಂತೆ ಮಾಜಿ ಶಾಸಕ ಅಪ್ಪಾಜಿ ಗೌಡರ ಅಂತಿಮ ವಿಧಿವಿಧಾನ ನಡೆಸುವ ಸಾಧ್ಯತೆ ಇದೆ. ಭದ್ರಾವತಿಯಲ್ಲಿ ಅಪ್ಪಾಜಿ ಗೌಡರ ಸಾಮ್ರಾಜ್ಯ ಪತನವಾದಂತೆ ಭಾಸವಾಗ್ತಾ ಇದೆ. ಮಾಜಿ ಶಾಸಕರ ನಿಧನದಿಂದ ಭದ್ರಾವತಿಯಲ್ಲಿ ಸೂತಕದ ವಾತಾವರಣ ಮೂಡಿದೆ. ಕೊರೋನಾಗೆ ಬಲಿಯಾಗಿದ್ದಾರೆ ಭದ್ರಾವತಿಯ ಮಾಜಿ ಶಾಸಕ. ಜನಪ್ರಿಯ ಶಾಸಕರ ಅಂತಿಮ ದರ್ಶನಕ್ಕೂ ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೊರೋನಾದಿಂದ ಮೃತಪಟ್ಟಿದ್ದಾರೆ ಅಂತಂದ್ರೂ ಕೂಡ ಯಾವುದೇ ಅಳುಕಿಲ್ಲದೆ ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ ಜನ ತಂಡೋಪತಂಡವಾಗಿ ಆಗಮಿಸಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಾಗಿದೆ ಅಂತ್ಯ ಸಂಸ್ಕಾರಕ್ಕೆ, ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಾಗ್ತಿದೆ ನವೀನ್? ಹೌದು ಲಿಖಿತ, ಏನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ BMG ಅಪ್ಪಾಜಿ ಗೌಡ ಅವರು ತಡರಾತ್ರಿ ನಿಧನ ಆಗಿರುವಂತದ್ದು, ಅದು ಕೂಡ ಕರೋನಾಕ್ಕೆ ಬಲಿಯಾಗಿರುವಂತದ್ದು. ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರೋನಾ ಅಟ್ಟವಾಸ ಮುಂದುವರೆದ ಇತ್ತು, ಈಗಾಗಲೇ 150 ಸಮೀಪ ಏನು ಜನರು ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಈ ನಡುವೆ ಈಗ ನಿನ್ನೆ ಕೂಡ ಏನು ಮಾಜಿ ಶಾಸಕರೊಬ್ಬರು ಬಲಿಯಾಗಿರುವುದು ಸಾಕಷ್ಟು ಒಂದು ಆತಂಕಕ್ಕೆ ಕೂಡ ಕಾರಣವಾಗಿರುವಂತದ್ದು. ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಕ್ಷೇತ್ರ ಒಂದು ವಿಭಿನ್ನ ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಇಬ್ಬರು ಸಾಕಷ್ಟು ಪೈಪೋಟಿ ಇರುವಂತದ್ದು, ಅದರಲ್ಲಿ ಅಪ್ಪಾಜಿ ಗೌಡ ಹಾಗೂ BK ಸಂಗಮೇಶ್ವರ ಅವ್ರ ನಡುವೆ ಯಾವಾಗ್ಲೂ ಒಂದು ಪೈಪೋಟಿ ಇರ್ತಿತ್ತು. ಕಳೆದ ಎಲೆಕ್ಷನ್ ಅಲ್ಲಿ ಏನು BK ಸಂಗಮೇಶ್ವರ ಅವರ ವಿರುದ್ಧ ಏನು ಅಪ್ಪಾಜಿ ಗೌಡರು ಸೋತಿದ್ರು. ಆದ್ರೆ ಕಳೆದ ಈ ಏನು ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ಏನು ಅಪ್ಪಾಜಿ ಗೌಡರು ಮಾಡ್ತಾ ಇದ್ರು. ನಿನ್ನೆ ಕೂಡ ಏನು ಕಳೆದ 2 ದಿನಗಳ ಹಿಂದಷ್ಟೇ ಏನು ಕ್ಷೇತ್ರದ ವ್ಯಕ್ತಿಯೊಬ್ಬರು ತಮ್ಮ ಏನು ಆರೋಗ್ಯ ಸಮಸ್ಯೆಯಿಂದ ಹಾಸ್ಪಿಟಲ್ ಅಲ್ಲಿ ಪ್ರತಿಭಟನೆಯಲ್ಲೂ ಕೂಡ ಏನು ಅಪ್ಪಾಜಿ ಗೌಡ ಅವರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಸೋಂಕು ತಗಲಿರುವ ಸಾಧ್ಯತೆ ಈಗ ಹೆಚ್ಚಾಗಿ ಕಂಡು ಬಂದಿರುವಂತದ್ದು. ಹಾಗೆ ನಿನ್ನೆ ರಾತ್ರಿ ಏನು ಅವರನ್ನ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ, ಆ ಸಂದರ್ಭದಲ್ಲಿ ಅವರನ್ನ ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ ಕರ್ಕೊಂಡು ಬರಲಾಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಆಗ್ಲೇ ಅವರು ಮೃತಪಟ್ಟಿರುವಂತದ್ದು. ಹೀಗಾಗಿ ನಿನ್ನೆಯಿಂದ ಕೂಡ ಏನು ಅಪಾರ ಅಭಿಮಾನಿಗಳು ಈಗಾಗಲೇ ಅಪ್ಪಾಜಿ ಗೌಡರ ದರ್ಶನಕ್ಕೆ ಬರ್ತಾ ಇರುವಂತ ಜೊತೆಗೆ ನಿನ್ನೆ ರಾತ್ರಿಯಿಂದ ಕೂಡ ಏನು ತಡರಾತ್ರಿ ಭದ್ರಾವತಿಯ ನಿವಾಸ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಪ್ಪಾಜಿ ಗೌಡ ಅವರ ಅಭಿಮಾನಿಗಳು ಕೂಡ ಬಂದಿದ್ರು. ಅದನ್ನ ಹೊರತುಪಡಿಸಿ ಶಿವಮೊಗ್ಗದಲ್ಲಿ ಇವತ್ತೇನು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಗೋಣಿಬೀಡಿನಲ್ಲಿ ಈಗಾಗಲೇ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು ಲಿಖಿತ. ಧನ್ಯವಾದ ನವೀನ್ ಮಾಹಿತಿಗಾಗಿ.